हाय फ्रेंड्स वेलकम बैक स्वागत है निम्हे सविता वर्किंग वुमन इन कन्नड ब्लॉग गे फ्रेंड्स इवत्तु ना निम्हे वंदु ओल्ले टॉपिक ना तगोंड बंदिदीनि सो अदेनदु अंत नीवु नोडबेकाद्रे फस्ट यारु नन्न चानल फस्ट टाइम नोड्ता इद्दीरा प्लीज चानल सब्सक्राइब माडि इष्ट आद्रे लाइक माडि शेर माडि कमेंट माडि ಒಂದು ಅಮೇಝಿಂಗ್ ಆಗಿರೋ ಟಾಪಿಕ್ ಜೊತೆ ನಾನು ಬಂದಿರೋದು ಇದು ಆ್ಯಸ್ ಎ ವುಮನ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಮತ್ತು ಇದು ನಾನು ಯೂಸ್ ಮಾಡಿ ಸುಮಾರು 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಒಳ್ಳೆ ರಿಸಲ್ಟ್ ಇದೆ ಸೊ ನನಗೆ ಗೊತ್ತಿರೋರಿಗೆಲ್ಲ ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡಿದ್ದೀನಿ ಬಟ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಇಲ್ವೋ ಗೊತ್ತಿಲ್ಲ ಸೊ ಹಂಗೆ ಅದೇ ಥರ ನನ್ನ ಫ್ರೆಂಡ್ ಒಬ್ಬರು ಅವ್ರಿಗೆ ಹೇಳಿದ್ದೆ ಸೊ ಅವರು ಆ ಪ್ರಾಡಕ್ಟ್ನ ತರಿಸಿದ್ದಾರೆ ಸೊ ಅದನ್ನು ಯೂಸ್ ಮಾಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ರಿವ್ಯೂ ಕೂಡ ನಾನು ಬಿಟ್ಟು ಇವತ್ತು ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಪ್ರಾಡಕ್ಟು ಎಲ್ಲ ಮಹಿಳೆಯರು ಕೂಡ ಯೂಸ್ ಮಾಡೋವಂಥ ಪ್ರಾಡಕ್ಟು ಇದು ತುಂಬ ಸೇಫ್ ಇರುತ್ತೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅದರಿಂದ ಒಂದ್ಸರಿ ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಇದನ್ನು ಯೂಸ್ ಮಾಡೋಕೆ ಮೊದಲೇ ಸ್ವಲ್ಪ ಭಯ ಇರುತ್ತೆ ಬಟ್ ಒಂದ್ಸರಿ ಯೂಸ್ ಮಾಡಿದ ಮೇಲೆ ನಿಮಗೆ ಫೀಲ್ ಆಗುತ್ತೆ ವೆರಿ ಕಂಫರ್ಟಬಲ್ ಅಂತ ಅದೇನು ಪ್ರಾಡಕ್ಟು ಅಂತ ನಾನು ಇವಾಗ ಹೇಳ್ತೀನಿ ನಿಮಗೆ ಇದೇ ಆ ಪ್ರಾಡಕ್ಟು ಸೊ ಈ ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಸೇಫ್ ಕಪ್ ಅಂದ್ಬಿಟ್ಟು ಇದರೊಳಗಡೆ ಇರೋದೇ ಮೆನ್ಸ್ಟ್ರುಯಲ್ ಕಪ್ ಅಂದ್ಬಿಟ್ಟು ಅಂದರೆ ನೀವು ಪಿರಿಯಡ್ಸ್ ಟೈಮಲ್ಲಿ ಯೂಸ್ ಮಾಡುವಂತಹ ಒಂದು ಇದೊಂದು ಐಟಮು ಸೊ ನಾನು ಇವಾಗ ತೋರಿಸ್ತೀನಿ ಇದು ಯಾವ ಕಂಪ್ನಿದು ಅಂತ ಹೇಳಿದ್ರೆ ಸೇಫ್ ಕಪ್ ಅಂದ್ಬಿಟ್ಟು ಸೊ ನಿಮಗಿದು ಆನ್ಲೈನಲ್ಲೆಲ್ಲ ಸಿಗುತ್ತೆ ಸಾಮಾನ್ಯ ಇದು ನಿಮಗೆ ಮೆಡಿಕಲ್ ಸ್ಟೋರ್ಗಿಂತ ಆನ್ಲೈನಲ್ಲೇ ಡಿಫ್ರೆಂಟ್ ಕ್ವಾಲಿಟಿ ಮತ್ತು ಡಿಫ್ರೆಂಟ್ ಸೈಜು ಮತ್ತು ಡಿಫ್ರೆಂಟ್ ರೇಟ್ಸಲ್ಲೆಲ್ಲ ಸಿಗುತ್ತೆ ಸೊ ನೀವು ಆನ್ಲೈನಲ್ಲೇ ತರಿಸ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ ಕೆಲವೊಂದು ಆನ್ಲೈನಲ್ಲಿ ಅಷ್ಟು ಚೆನ್ನಾಗಿರಲ್ಲ ಬಟ್ ಈ ಮೆನ್ಸ್ಟ್ರಲ್ ಕಪ್ ಬಂದ್ಬಿಟ್ಟು ಎಲ್ಲನೂ ಕೂಡ ಚೆನ್ನಾಗಿದೆ ಬಟ್ ಅದ್ರ ಪ್ಯಾಕಿಂಗ್ ಮಾತ್ರ ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟೇ ಅದರ್ವೈಸ್ ಅದ್ರ ಪ್ರಾಡಕ್ಟು ಚೆನ್ನಾಗಿರುತ್ತೆ ಸೊ ಈ ಪ್ರಾಡಕ್ಟ್ನ ನಾನು 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ತುಂಬ ಕಂಫರ್ಟಬಲ್ ಆಗಿದ್ದೀನಿ ಮತ್ತು ಇದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಆ್ಯಸ್ ಎ ವರ್ಕಿಂಗ್ ವುಮನ್ ಆದ್ರೂ ಪರವಾಗಿಲ್ಲ ಇಲ್ಲ ಹೌಸ್ ವೈಫ್ಸ್ ಆದರೂ ಪರವಾಗಿಲ್ಲ ಮತ್ತು ಅವಾಗ ತಾನೇ ಮೆಚೂರ್ ಆಗಿರೋ ಹೆಣ್ಮಕ್ಳಾದರೂ ಪರವಾಗಿಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಮತ್ತು ಇದೇನಂತ ಹೇಳಿದ್ರೆ ನಿಮಗೆ ಬಟ್ಟೆ ಎಲ್ಲ ಯೂಸ್ ಮಾಡೋದು ನಿಮಗೆ ಅದು ಸ್ವಲ್ಪ ಹೈಜೆನಿಕ್ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅದ್ರ ಜೊತೆಗೆ ನೀವು ಏನಾರು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಡಿಕಂಪೋಸ್ ಆಗೋದು ಕೂಡ ಲೇಟ್ ಆಗುತ್ತೆ ಮತ್ತು ಕೆಲವೊಂದು ಸರಿ ನಿಮಗೆ ಅದನ್ನ ಎಲ್ಲಿ ಡಿಸ್ಪೋಸ್ ಮಾಡೋದು ಅಂತಲೂ ಗೊತ್ತಾಗಲ್ಲ ಇಲ್ಲ ಹೊರಗಡೆ ಎಲ್ಲಾರು ಹೋಗಬೇಕಾದ್ರೆ ಎಕ್ಸ್ಟ್ರಾ ಪ್ಯಾಡ್ಸ್ ಎಲ್ಲ ನೀವು ಕ್ಯಾರಿ ಮಾಡಬೇಕಾಗುತ್ತೆ ಸೊ ಇದಕ್ಕೆಲ್ಲ ಒಂದೇ ಪರಿಹಾರ ಅಂತ ಹೇಳಿದ್ರೆ ಈ ಮೆನ್ಸ್ಟ್ರುಯಲ್ ಕಪ್ನ ಯೂಸ್ ಮಾಡಿ ಮತ್ತು ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ನೀವು ದುಡ್ಡನ್ನು ಲೆಕ್ಕ ಹಾಕೊಳ್ಳೋಕೆ ಹೋದ್ರೂ ಕೂಡ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮತ್ತು ಒಂದನ್ನು ನೀವು 10 ವರ್ಷ ಕೂಡ ಯೂಸ್ ಮಾಡ್ಬೋದು ರೀಯೂಸಬಲ್ ಕಪ್ಸ್ ಇದು ಮತ್ತು ತುಂಬ ಕಂಫರ್ಟಬಲ್ ಆಗಿರುತ್ತೆ ನೀವು ಯೂಸ್ ಮಾಡಿದಾಗ ಅದನ್ನು ಇನ್ಸರ್ಟ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ಅಷ್ಟು ಒಳ್ಳೆ ಫೀಲ್ ಇರುತ್ತೆ ಸಮಟೈಮ್ ನನಗೆ ಪರ್ಸ್ನಲಿ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ಇನ್ ಪಿರಿಯಡ್ಸ್ ಟೈಮಲ್ಲೂ ನಾನು ಇದನ್ನು ಯೂಸ್ ಮಾಡಿದಾಗ ಸಮಟೈಮ್ ನಾನು ಹಾಗೇ ಇಲ್ಲ ಅನ್ನೋ ಫೀಲ್ ಆ ಥರ ಇರುತ್ತೆ ಅಂದರೆ ಪಿರಿಯಡ್ಸ್ ಆಗೇ ಇಲ್ವೇನೋ ಅನ್ನೋ ಥರ ಫೀಲ್ ಇರುತ್ತೆ ಸೊ ಆಮೇಲೆ ನಾನು ವರ್ಕಿಂಗ್ ವುಮನ್ ಇರೋದ್ರಿಂದ ನನಗೆ ಪ್ಯಾಡೆಲ್ಲ ಯೂಸ್ ಮಾಡೋದಕ್ಕೆ ಮತ್ತು ಅದು ಡಿಸ್ಪೋಸ್ ಮಾಡೋದಕ್ಕೂ ಕಷ್ಟ ಆಗ್ತಾಯಿತ್ತು ಸೊ ಇದು ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಮತ್ತು ಇದು ಯಾರು ಇನ್ನೋವೇಷನ್ ಮಾಡಿದ್ದಾರೆ ಅವ್ರಿಗೂ ಕೂಡ ಎಲ್ಲ ಮಹಿಳೆಯರು ಸೇರಿ ಒಂದು ಥ್ಯಾಂಕ್ಸ್ ಹೇಳೋದ್ರಲ್ಲೂ ಕೂಡ ತಪ್ಪಿಲ್ಲ ಇದನ್ನು ಹೈಜೆನಿಕ್ ಆಗಿನೂ ತುಂಬ ಹೈಜೆನಿಕ್ ಆಗಿರುತ್ತೆ ಇದು ಒಂದ್ಸರಿ ತೊಗೊಂಡ್ರೆ ನೀವು 10 ವರ್ಷ ಏನು ಮಾತಾಡೋಗಿಲ್ಲ ಅಷ್ಟು ಯೂಸ್ ಅಷ್ಟು ಟೈಮ್ ಕೂಡ ಯೂಸ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಬರುತ್ತೆ ಅಂದರೆ ಅದಕ್ಕಿಂತ ಜಾಸ್ತಿನೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಯೂಸ್ ಇದನ್ನು ನೀವು ಆನ್ಲೈನಲ್ಲೇ ತರಿಸ್ಕೊಳ್ಬೇಕಾದ್ರೆ ಇದರಲ್ಲಿ 2 ಸೈಜ್ ಬರುತ್ತೆ ಒಂದು ಲಾರ್ಜು ಒಂದು ಮೀಡಿಯಮ್ ಅಂತ 2 ಸೈಜ್ ಬರುತ್ತೆ ಸೊ ನಿಮ್ಮ ಫ್ಲೋಯಿಂಗಿಗೆ ಯಾವ ಥರ ಬೇಕು ಅನ್ನೋದನ್ನ ನೀವು ನೋಡ್ಕೊಂಡು ತೊಗೊಳ್ಬೋದು ಇದನ್ನು ಇನ್ ಕೇಸ್ ಫ್ಲೋಯಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಲಾರ್ಜ್ ತೊಗೊಳ್ಬೋದು ಫ್ಲೋಯಿಂಗ್ ಕಡಿಮೆ ಅಂತ ಇದೆ ಅಂದರೆ ಮೀಡಿಯಮ್ ಸೈಜ್ ತೊಗೊಳ್ಬೋದು ಮತ್ತು ಇದನ್ನು ನೀವು 8 ಅವರ್ಸ್ ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಏನು ಗಮನ ಕೊಡದೇ ಇರೋ ಪರವಾಗಿಲ್ಲ ಇನ್ ಕೇಸ್ ನಿಮ್ಗೆ ಏನಾರು ಫ್ಲೋಯಿಂಗ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ಲೋಯಿಂಗ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಆವಾಗ ಅದನ್ನು ರಿಮೂವ್ ಮಾಡಿ ಮತ್ತು ಅದನ್ನ ಟಾಯ್ಲೆಟಲ್ಲಿ ಫ್ಲೆಶ್ ಮಾಡಿ ವಾಶ್ ಮಾಡಿ ಮತ್ತು ಇನ್ಸಲ್ಟ್ ಮಾಡೋದು ಸೊ ಇದನ್ನು ಯೂಸ್ ಮಾಡೋದು ಅಷ್ಟೇ ತುಂಬ ಈಸಿಯಾಗಿರುತ್ತೆ ಮತ್ತು ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ ಯಾಕೆಂದರೆ ನಾನು ಕೂಡ ಅದನ್ನು ಫಸ್ಟ್ ಟೈಮ್ ಯೂಸ್ ಮಾಡೋದಕ್ಕೆ ಕಷ್ಟ ಆಯಿತು ಮತ್ತು ಭಯನೂ ಆಗುತ್ತೆ ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ
ಸೊ ಆಮೇಲೆ ಆಮೇಲೆ ಯೂಸ್ ಮಾಡ್ತಾ ಮಾಡ್ತಾ ನೀವೇನೆ ಬೇರೆಯವ್ರಿಗೆ ಯೂಸ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತೀರಾ. ಫಸ್ಟ್ ಟೈಮ್ ಮಾತ್ರ ಒನ್ ಟೈಮ್ ಮಾತ್ರ ನಿಮ್ಗೆ ಭಯ ಆಗೋದು, ಸೆಕೆಂಡ್ ಟೈಮ್ಗೂ ಕೂಡ ನಿಮ್ಗೆ ಆ ಭಯ ಹೋಗಿರುತ್ತೆ. ತುಂಬ ಕಾನ್ಫಿಡೆಂಟ್ ಆಗಿರ್ತೀರ ಆ ವಿಚಾರದಲ್ಲಿ. ಮತ್ತು ಈಗ ಸಮ್ ಟೈಮ್ ಪಿರಿಯಡ್ಸ್ ಟೈಮಲ್ಲಿ ಕಿರಿಕಿರಿ ಆಗೋದು, ಲೀಕೇಜ್ ಆಗೋದು, ಈ ಥರ ತುಂಬ ಸಮಸ್ಯೆಗಳಿರುತ್ತೆ. ಬಟ್ ಇದರಲ್ಲಿ ಆ ಥರ ಪ್ರಾಬ್ಲಮ್ ಯಾವುದೂ ಇಲ್ಲ. ಸೊ ಒಂದ್ಸರಿ ಅದು ನೀವು ಇನ್ಸರ್ಟ್ ಮಾಡಿದ್ರೆ 8 ಅವರ್ಸ್ ಹಾಗೆ ಇರ್ಬೋದು ಅಂತ ಹೇಳ್ತಾರೆ. ಬಟ್ ಫ್ಲೋಯಿಂಗ್ ಜಾಸ್ತಿ ನೋಡಿಕೊಂಡು ನಾವು ಅಡ್ಜಸ್ಟ್ಮೆಂಟ್ ಮೇಲೆ ನಾವು ಮಾಡ್ಕೊಳ್ಬೇಕು. ಸೊ ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡ್ರೆ ನೀವು ಬೆಟರು. ಮತ್ತು ಅಲ್ಲಿ ಎಲ್ಲ ರೇಂಜಿಂದಂದೂ ಸಿಗುತ್ತೆ ನಿಮಗೆ, 250, 300, 1000, 1500 ಆ ಥರದವರೆಗೂ ಸಿಗುತ್ತೆ. ನೀವು ರೇಟ್ ವೈಸು ಕ್ವಾಲಿಟಿ ವೈಸ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಹೇಗೆ ಅನುಗುಣವಾಗುತ್ತೋ ಆ ಥರ ಒಂದು ತೊಗೊಳ್ಬೋದು. ಮತ್ತು ವರ್ಕಿಂಗ್ ವುಮನ್ ಮಸ್ಟ್ ಅಂಡ್ ಶುಡ್ ತೊಗೊಳ್ಳಿ ಅಂತ ನಾನು ಹೇಳಕ್ಕೆ ಹೇಳ್ತೀನಿ. ಯಾಕೆಂದರೆ ಆ್ಯಸ್ ಎ ವರ್ಕಿಂಗ್ ವುಮನ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು, ನಮಗೆ ಒಂದು ಸರಿ ಹೊರಗಡೆ ಹೋದರೆ ಬೆಳಗ್ಗೆ ಹೋದರೆ ನಾವು ಮಧ್ಯಾಹ್ನದವರೆಗೂ ಕೂಡ ಅದು ಇದು ಕೆಲಸ ಹಾಗೆ ಹೇಗೆ ಅಂತ ಇರುತ್ತೆ. ನಮಗೆ ಬ್ರೇಕ್ ಸಿಗೋದೆ ಮಧ್ಯಾಹ್ನ ಲಂಚ್ ಆರ್ಸಲ್ಲಿ, ಸಮ್ ಟೈಮ್ ಮಧ್ಯ ಒಂದು ಸರಿ ಸಿಗ್ಬೋದು. ಬಟ್ ಆ ಟೈಮಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಪಿರಿಯಡ್ಸ್ ಟೈಮಲ್ಲಿ ಆದಷ್ಟು ಹೆಂಗಸರಿಗೆ ಸ್ವಲ್ಪ ಕಂಫರ್ಟಬಲ್ ಆಗಿರೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೂ ಕೂಡ ಆ ಥರ ಕಿರಿಕಿರಿಯಾಗಿ ಇರುವಂತಹ ಪ್ರಮೇಯ ಬರೋದೇ ಇಲ್ಲ. ಮತ್ತು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಯಾರು ಪಿರಿಯಡ್ಸ್ ಆಗ್ತಾ ಇದ್ದೀರಾ ಅವರೆಲ್ಲ ಆದಷ್ಟು ಈ ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು ನಾನೇನು ನಿಮಗೆ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ, ಜಸ್ಟ್ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಸೊ ಹಂಗಾಗಿ ಇದನ್ನು ನಾನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈಗ ನಾನು ಈ ಪ್ರಾಡಕ್ಟ್ನ ಓಪನ್ ಮಾಡ್ತೀನಿ, ಅದು ಹೇಗಿರುತ್ತೆ ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಸೇಫ್ ಕಪ್ ಅಂದ್ಬಿಟ್ಟು ನಿಮಗೆ ಇದರಲ್ಲಿ ಅಂದರೆ ಉಲ್ಟಾ ತೋರಿಸ್ತಾ ಇದೆ. ಬಟ್ ಇದು ಸೇಫ್ ಕಪ್ ಅಂದ್ಬಿಟ್ಟು ನಿಮಗೆ ಆನ್ಲೈನ್ಗೆ ಹೋದರೆ ಸುಮಾರು ಕಂಪನಿ ಸಿಗುತ್ತೆ. ಸೊ ಜಸ್ಟ್ ಒಂದ್ಸರಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದ್ರ ರೇಟ್ ಬಂದುಬಿಟ್ಟು MRP ಬಂದು 1499 ಇದೆ. ಎಲ್ಲ ಡಿಸ್ಕೌಂಟ್ ಹೋಗಿ 999 ಕೊಟ್ಟಿರೋದು, ಇದು ಆನ್ಲೈನಲ್ಲಿ ತರಿಸಿರೋದು. ಮತ್ತು ಇದು ಸಿಲಿಕಾನ್ ರಬ್ಬರಿಂದ ಮಾಡಿರ್ತಾರೆ, ಅದು ಮೆಟೀರಿಯಲ್ ಸಿಲಿಕಾನ್ ರಬ್ಬರು, ತುಂಬ ಫ್ಲೆಕ್ಸಿಬಲ್ ಇರುತ್ತೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಅದು ಹಾರ್ಡ್ ಇರುತ್ತೆ ಅಂತ ಅಂದ್ಕೊಳ್ಳೇಬೇಡಿ. ಸೊ ತೋರಿಸ್ತೀನಿ ನಾನು, ಫಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ಭಯ ಆಗೇ ಆಗುತ್ತೆ. ಇದು ರಟ್ಟಿನ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಒಂದೊಂದು ಕಂಪನಿನೂ ಒಂದೊಂದು ಥರನೇ ಪ್ಯಾಕಿಂಗ್ ಆಗಿರುತ್ತೆ. ಸೊ ಇವರು ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಬಾಕ್ಸನ್ನು ಕೂಡ. ಇದು ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ ಅದರಲ್ಲಿ. ಮತ್ತು ಇದಕ್ಕೆ ಈ ಪ್ರಾಡಕ್ಟಿಗೆ 1 ಇಯರ್ ವಾರಂಟಿನೂ ಕೂಡ ಕೊಟ್ಟಿದ್ದಾರೆ. ಇದು ಅದರ ಜೊತೆಗೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ, ಅದು ಪ್ಯಾಕಿಂಗೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಇದರೊಳಗಡೆ ಮೆನ್ಸ್ಟ್ರಲ್ ಕಪ್ ಇದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ, ಒಳ್ಳೆ ಫೀಲ್ ಆಗುತ್ತೆ ಇದು ನೋಡಿದ್ರೆ. ಸೊ ನೆಕ್ಸ್ಟ್ ಇದು ಓಪನ್ ಮಾಡ್ತೀನಿ. ಫೈನಲಿ ನಮಗೆ ಬೇಕಾಗಿರೋ ಮುಖ್ಯವಾದ ಪ್ರಾಡಕ್ಟ್ ಅಂದರೆ ಇದೇ ಮೆನ್ಸ್ಟ್ರಲ್ ಕಪ್ ಇದು. ಸೊ ಇದು ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನೆ ಮೆನ್ಸ್ಟ್ರಲ್ ಕಪ್ಪು. ಇದು ನಿಮಗೆ ಕಲರ್ಸು ಕೂಡ ಸಿಗುತ್ತೆ, ಪಿಂಕು, ಬ್ಲೂ, ಮತ್ತು ಲೈಟ್ ಆರೆಂಜ್, ಮತ್ತು ವೈಟ್, ಇದರಲ್ಲಿ ಸಾಮಾನ್ಯ ಫುಲ್ ಲೈಟ್ ಕಲರ್ಸ್ ಎಲ್ಲ ಸಿಗುತ್ತೆ. ಡಾರ್ಕ್ ಇರೋದು ಕೂಡ ಅದರಲ್ಲಿ ಲೈಟ್ ಕಲರ್ ಸಿಗುತ್ತೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ತುಂಬ ಫ್ಲೆಕ್ಸಿಬಲ್ ಇರುತ್ತೆ, ನೋಡ್ತಾ ಇದ್ದೀರಲ್ಲ ತುಂಬ ಫ್ಲೆಕ್ಸಿಬಲ್ ಇರುತ್ತೆ. ಮತ್ತು ಇದು ಸಿಲಿಕಾನ್ ರಬ್ಬರಿಂದ ಮಾಡಿರೋದು, ರೀಯೂಸಬಲ್ಲು, 10 ಇಯರ್ಸು ಒಂದನ್ನೇ ಯೂಸ್ ಮಾಡ್ತಾ ಹೋಗ್ಬೋದು. ನೀವು ಪದೇ ಪದೇ ತೊಗೊಳ್ಬೇಕು ಇಲ್ಲ 2-3 ತಿಂಗಳು ತೊಗೊಳ್ಬೇಕು ಅಂತೇನಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು, ದುಡ್ಡು ಸೆಕೆಂಡರಿ. ಬಟ್ ನಮಗೆ ಕಂಫರ್ಟಬಲ್ ಆಗಿರುತ್ತೆ, ಪಿರಿಯಡ್ಸ್ನ ನೀವು ತುಂಬ ಸ್ಮೂತಾಗಿ ಇರಬೇಕು ಪಿರಿಯಡ್ಸ್ ಟೈಮಲ್ಲಿ ಅಂದರೆ ಆದಷ್ಟು ನೀವು ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಹೀಗಿರುತ್ತಲ್ಲ, ಹೀಗೆ ಫೋಲ್ಡ್ ಮಾಡಿ, ಸೊ ಇಲ್ಲಿಟ್ಟು ನೀಟಾಗಿ ಮೆಲ್ಲಗೆ ಹಿಂಗೆ ಪುಷ್ ಮಾಡೋದು. ಪುಷ್ ಮಾಡಿದ ತಕ್ಷಣ ಏನಾಗುತ್ತೆ, ಓಪನ್ ಆಗಿ ಆಟೋಮೆಟಿಕಲಿ, ನಂಗೆ ಹಿಂಗೆ ಪುಷ್ ಮಾಡ್ತಿದ್ದಾಗೆ ಆಟೋಮೆಟಿಕಲಿ ಅದೇ ಓಪನ್ ಆಗುತ್ತೆ. ಇನ್ ಕೇಸ್ ಇದೆಲ್ಲ ಫುಲ್ಲು ಫಿಲ್ ಆಗಿದೆ ಅಂತ ಹೇಳಿದ್ರೆ, ಒಂದ್ಸರಿ ಹೀಗೆ ಪ್ರೆಸ್ ಮಾಡಿದ್ರೆ ಕೆಳಗಡೆ ಪ್ರೆಸ್ ಮಾಡಿಬಿಟ್ಟು ಹೀಗೆ ತೊಗೊಂಡ್ರೆ ಈಸಿಯಾಗಿ ಇದು ಹಾಗೆ ಬರುತ್ತೆ,
ಏನು ಲೀಕ್ ಆಗದೇನೆ ವಿತೌಟ್ ಲೀಕೇಜ್ ಹಾಗೆ ಬರುತ್ತೆ. ಸೊ ಈಗ ನೋಡ್ತಾ ಇದ್ರಲ್ಲ ಇನ್ನೊಂದ್ಸರಿ ನಾನು ತೋರಿಸ್ತೀನಿ ಕ್ಲಿಯರಾಗಿ, ಅವಾಗ ಸರಿಯಾಗಿ ಬರಲಿಲ್ಲ. ಫಸ್ಟ್ ಹೀಗೆ ಫೋಲ್ಡ್ ಮಾಡಬೇಕು. ಓಕೆ ಫೋಲ್ಡ್ ಆಗಿದೆ. ಈಗ ಫೋಲ್ಡ್ ಆದಮೇಲೆ ಇದು ಹೀಗಿರುತ್ತೆ. ಹೀಗಾಕಿ ಹೀಗೆ ಇರುತ್ತೆ ಇದು, ಒಳಗಡೆ ಮೂವ್ ಮಾಡಲಿಲ್ಲ ಅಂದರೆ ಹೀಗೆ ಇರುತ್ತೆ. ಸ್ವಲ್ಪ ಮೂವ್ ಮಾಡ್ತಿದ್ದಾಗೇ ಆಟೋಮೆಟಿಕಲಿ ಹೀಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಹೀಗೆ ಓಪನ್ ಆಗುತ್ತೆ. ಹೀಗಿರುತ್ತೆ ಕಪ್ಸು. ಇಲ್ಲಿ ಲೋಡ್ ಆಗುತ್ತೆ ಎಲ್ಲ, ಅಂದರೆ ಫ್ಲೋಯಿಂಗ್ ಏನು ಬ್ಲೀಡಿಂಗ್ ಆಗುತ್ತೆ ಅದೆಲ್ಲ ಇದರಲ್ಲಿ ಫಿಲ್ ಆಗ್ತಾ ಇರುತ್ತೆ. ಫಿಲ್ ಆದಮೇಲೆ ನೀವೇನಾರು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸರಿ ಇಲ್ಲಿ ಇಂಕ್ ಪ್ರೆಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಅದು ಹೋಗಿ ಇಲ್ಲಿ ಒಳಗಡೆ ಲಾಕ್ ಆಗಿರುತ್ತೆ. ಹಿಂಗೆ ಇಲ್ಲಿ ಹೋಲ್ಸ್ ಎಲ್ಲ ಇದೆಯಲ್ಲ, ಇಲ್ಲಿ ಒಂದು ನಾಲ್ಕು ಹೋಲ್ ಇದೆ ಇದರಲ್ಲಿ, ಅದು ಹೋಗಿ ಹಿಂಗೆ ಲಾಕ್ ಆಗಿರುತ್ತೆ. ಜಸ್ಟ್ ಹಿಂಗೆ ಒಂದ್ಸರಿ ಅಮುಕ್ದಾಗ ಏರ್ ಔಟ್ ಆಗುತ್ತೆ. ಏರ್ ಔಟ್ ಆದಾಗ ನೀಟಾಗಿ ಈಸಿಯಾಗಿ ಹಾಗೆ ವಾಪಸ್ ಬರುತ್ತೆ. ಆಮೇಲೆ ಇದನ್ನು ನೀವು ಟಾಯ್ಲೆಟಲ್ಲಿ ಯೂಸ್ ಫ್ಲಶ್ ಮಾಡಿಬಿಟ್ಟು ಮತ್ತೆ ವಾಶ್ ಮಾಡಿ ಇಮಿಡಿಯೇಟ್ ಯೂಸ್ ಮಾಡ್ಬೋದು. ಏನು ಡ್ರೈ ಮಾಡುವಂಥ ನೆಸೆಸಿಟಿ ಇರಲ್ಲ. ಇದನ್ನು ನೀವು ತಿಂಗಳಲ್ಲಿ ಒಂದು 4-5 ದಿನ ಮಾತ್ರ ಅಲ್ವಾ ಯೂಸ್ ಮಾಡೋದು. ಸೊ ಹಂಗಾಗಿ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ನೀವು ಸ್ಟೆರಿಲೈಸ್ ಮಾಡೇ ಯೂಸ್ ಮಾಡಿ, ಯಾಕೆಂದರೆ ತುಂಬ ದಿನ ಆಗಿರುತ್ತೆ ಪ್ಯಾಕಿಂಗ್ ಆಗಿ. ಸೊ ಹಂಗಾಗಿ ಡಸ್ಟ್ ಎಲ್ಲ ಆಗಿರುತ್ತೆ, ಮತ್ತು ಹೈಜೆನಿಕ್ ಆಗಿ ಇರಬೇಕು ಅಂತ ಹೇಳಿದ್ರೆ ಒಂದ್ಸರಿ ಸ್ಟೆರಿಲೈಸ್ ಮಾಡ್ಕೊಳ್ಳಿ. ಸ್ಟೆರಿಲೈಸ್ ಮಾಡೋದು ಯಾವ ಥರ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಕುದಿಸ್ಬಿಟ್ಟು ನೀರನ್ನ ತಗೊಂಡು, ಇಲ್ಲಾಂತಂದರೆ ಸೋಲಾರ್ ನೀರು ಬಿಸಿ ಬರ್ತಾಯಿರುತ್ತೆ, ಇಲ್ಲಾಂದರೆ ಗೀಝರಲ್ಲಿ ಬಿಸಿ ನೀರು ಬರ್ತಾಯಿರುತ್ತೆ, ತುಂಬ ಬಿಸಿನೀರು. ಸೊ ಆ ಬಿಸಿನೀರಿಗೆ ಸ್ವಲ್ಪ ಡೆಟೈಲ್ ಹಾಕ್ಬಿಟ್ಟು ಇದನ್ನು ಮುಳುಗಿಸಿ ಒಂದು 2-3 ನಿಮಿಷ ಇಟ್ಟು ಅದಾದಮೇಲೆ ಮತ್ತೆ ವಾಶ್ ಮಾಡಿ ಒಣಗಿಸ್ಬಿಟ್ಟು, ಒಣಗಿಸೋಕ್ಕಾದ್ರೆ ಅಂದರೆ ಹೊರಗಡೆ ಇಡ್ಲಿಕ್ಕಾಗಲ್ಲ, ಸೊ ಒಂದು ಒಣಗಿರೋ ಬಟ್ಟೆ ಇಲ್ಲದೆ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಇದರೊಳಗಡೆ ಹಾಕಿ, ಮತ್ತೆ ಇದರೊಳಗಡೆ ಹಾಕ್ಬಿಟ್ಟು ನೀವು ಬಾತ್ರೂಮಲ್ಲಿ ಹಾಗೆ ಇಟ್ಕೊಳ್ಬೋದು. ಸೊ ಒಂದು ಬಾಕ್ಸ್ ಕೊಟ್ಟಿದ್ದಾರಲ್ಲ ಇದನ್ನು ಹೀಗೆ ಹಾಕಿ ಇಟ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಅಂದರೆ ಮನೆಯಲ್ಲಿ ನಿಮ್ಗೆ ಏನಾರು ಬೇಜಾರಾಗುತ್ತೆ ಅನ್ನೋದು ಇದ್ದರೆ ನೀವು ಆ ಥರ ಬಾಕ್ಸಲ್ಲಿ ಇಟ್ಕೊಳ್ಳಿ. ಇಲ್ಲಿ ಎಲ್ಲ ಓಡಾಡ್ತಾರೆ, ನಿಮ್ಗೆ ಏನಾರು ಕಿರಿಕಿರಿ ಅನಿಸಿದ್ರೆ ಆ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು. ಇದಿಷ್ಟು ಮೆನ್ಸ್ಟ್ರಲ್ ಕಪ್ ನಾನು ಯೂಸ್ ಮಾಡಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಮತ್ತು ಇದು ನಿಮಗೆ ಮೆನೋಪಾಸ್ ಟೈಮ್ ಜಾಸ್ತಿ ಫ್ಲೋಯಿಂಗ್ ಆಗ್ತಿದೆ ಅಂದ್ರೂ ಕೂಡ ಯೂಸ್ ಮಾಡ್ಬೋದು. ಯಾಕೆ ಅಂದರೆ ಆ ಟೈಮಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ, ಆಗ ಕಡಿಮೆ ಟೈಮಲ್ಲಿ ಹೋಗಿ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಇದನ್ನು ನೀವು ಒಣಗಿಸಿ ಮತ್ತೆ ಹಾಕ್ಬೇಕು ಅಂತ ಅಂದ್ಕೊಳ್ಬೇಡಿ. ಆವಾಗ ಯೂಸ್ ಮಾಡಿದ್ದನ್ನ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇನ್ಸರ್ಟ್ ಮಾಡ್ಬೋದು ಅದನ್ನ. ಮತ್ತು ಇನ್ಸರ್ಟ್ ಮಾಡೋದಕ್ಕೂ ಕೆಲವೊಂದು ಮೆಥಡ್ ಇದೆ, ನೀವು ಕೆಲವೊಂದು ಭಂಗಿಗಳಿದೆ ನೋಡಿ ಯೂಟ್ಯೂಬಲ್ಲಿ, ಯಾವ್ದಾರ ಮೆನ್ಸ್ಟ್ರಲ್ ಕಪ್ದು ಅದ್ರ ಬಗ್ಗೆ ಡೀಟೇಲ್ ಆಗಿದ್ದರೆ ಅದ್ರಲ್ಲಿ ಕೊಟ್ಟಿರ್ತಾರೆ, ಇಲ್ಲ ಯೂಸರ್ ಮ್ಯಾನ್ಯುಯಲಲ್ಲಿ ಕೊಟ್ಟಿರ್ತಾರೆ. ಸೊ ಆ ಥರ ಯೂಸ್ ಮಾಡಿ ನಿಮ್ಮ ಪೀರಿಯಡ್ಸ್ ಟೈಮ್ನ ತುಂಬ ಕಂಫರ್ಟಬಲ್ ಆಗಿ ಇಟ್ಕೊಳ್ಳಿ, ಮತ್ತು ಹೈಜೆನಿಕ್ ಆಗಿರುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾವು ಪ್ಯಾಡೆಲ್ಲ ಯೂಸ್ ಮಾಡೋದ್ರಿಂದ ಅದು ಡಿಸ್ಪೋಸ್ ಆಗೋಕ್ಕೂ ಕಷ್ಟ ಆಗುತ್ತೆ. ಮತ್ತು ಈಗ ನಾವು ಅದನ್ನ ಮಂತ್ಲಿ ಇನ್ವೆಸ್ಟ್ ಮಾಡಿ ತರೋದು ಅದನ್ನು ಕೂಡ ಉಳಿಯುತ್ತಿದ್ರಲ್ಲಿ. ಅದ್ರ ಜೊತೆಗೆ ನೀವು ಬಟ್ಟೆ ಏನಾದರೂ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ ಬಟ್ಟೆನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಒಂದ್ಸರಿ ನಾವು ವೇರ್ ಮಾಡಿ ಆದಮೇಲೆ ಅದನ್ನ ವಾಶ್ ಮಾಡಬೇಕು, ವಾಶ್ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು, ಮತ್ತು ಅದು ಹೈಜೆನಿಕ್ ಆಗಿ ಎತ್ತಿಟ್ಕೊಳ್ಬೇಕು. ಇದು ಯಾವುದೂ ಕೂಡ ಕೆಲಸ ಇರೋದಿಲ್ಲ ಇದನ್ನು ಯೂಸ್ ಮಾಡೋದ್ರಿಂದ. ಸೊ ವೆರಿ ಕಂಫರ್ಟಬಲ್, ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟ್ ನನ್ನ ಅನುಭವದ ಮಾತು ಇದು. ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡಿ, ಯಾವ ಬ್ರ್ಯಾಂಡಿಂದಾದರೂ ಪರವಾಗಿಲ್ಲ ಯೂಸ್ ಮಾಡಿ. ಫಸ್ಟು ನೀವು ನಿಮಗೇನಾದರೂ ಭಯ ಇತ್ತು ನಾನು ವೇರ್ ಮಾಡಲ್ಲ ನೆಕ್ಸ್ಟ್ ಟೈಮು ಯೂಸ್ ಮಾಡಲ್ಲ ಅನ್ನೋಂಗಿದ್ರೆ, ಫಸ್ಟ್ ಟೈಮ್ ನೀವು ಒಂದು 200-250 ಸಿಗುತ್ತೆ. ಸೊ ಫಸ್ಟ್ ಅದನ್ನು ತೊಗೊಂಡು ಯೂಸ್ ಮಾಡಿ, ಅದು ಚೆನ್ನಾಗಿದೆ ಅಂತ ಅನ್ಸಿದ ಮೇಲೆ ಬೇಕಾದ್ರೆ ಇನ್ನೊಂದನ್ನು ತುಂಬ ಚೆನ್ನಾಗಿರೋ ಕ್ವಾಲಿಟಿದು ಕೂಡ ಸಿಗುತ್ತೆ, ಅದನ್ನು ಕೂಡ ತೊಗೊಳ್ಬೋದು. ಬಟ್ ಕಡಿಮೆ ದುಡ್ಡೊಂದು ಅದೇ ಸೇಮ್ ಪರ್ಫಾರ್ಮೆನ್ಸ್, ಜಾಸ್ತಿ ದುಡ್ಡೊಂದು ಸೇಮ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಹಂಗಾಗಿ ನಾನು ಹೇಳೋದು, ಆದಷ್ಟು ಮಹಿಳೆಯರು ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡೋದ್ರಿಂದ ಯಾವುದೇ ಆರೋಗ್ಯದಲ್ಲಿ, ಅಂದರೆ ಈಗ ಏನು ಹೇಳ್ತಾರೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಹೆಂಗಸರಿಗೆ. ಯಾಕೆ ಅಂತ ಹೇಳಿದ್ರೆ, ಈಗ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿರ್ತೀರ, ಅದನ್ನ ಯಾವಾಗಲೋ ತಂದು ಇಟ್ಟಿರ್ತೀರ, ಅದ್ರಲ್ಲಿ ಡಸ್ಟ್ ಇರುತ್ತೆ. ಮತ್ತು ಅದೆಲ್ಲ ಏನಂತ ಹೇಳಿದ್ರೆ, ತುಂಬ ಹೈಜೆನಿಕ್ ಮೇಂಟೈನ್ ಮಾಡಬೇಕು ಅದೆಲ್ಲ. ಅದೆಲ್ಲ ಸಮ್ ಟೈಮ್ ಆಗಲಿಲ್ಲ ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಮೊದಲೇ ಆ ಟೈಮಲ್ಲಿ ಹೆಂಗಸರಿಗೆ ಸ್ವಲ್ಪ ಕಿರಿಕಿರಿ ಇರ್ತಾರೆ, ಆ ಟೈಮಲ್ಲಿ ಇನ್ಫೆಕ್ಷನ್ನು ಕೂಡ ಸ್ಟಾರ್ಟ್ ಆಗೋದ್ರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸೊ ಹಂಗಾಗಿ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಒಂದು 10 ವರ್ಷ ಯೂಸ್ ಮಾಡ್ಬೋದು, ರೀಯೂಸಬಲ್ ಮತ್ತು ಸಿಲಿಕಾನ್ ರಬ್ಬರಿಂದ ಮಾಡಿರುವಂಥ ಇದೊಂದು ಪ್ರಾಡಕ್ಟ್ನ ಎಲ್ಲ ಮಹಿಳೆಯರು ಯೂಸ್ ಮಾಡಿ ನಿಮ್ಮ ಪೀರಿಯಡ್ಸ್ ಟೈಮ್ನ ಹಕ್ಕಿಗಳ ಥರ ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನೀವೆಲ್ಲರ ಹೊರಗಡೆ ಹೋಗುವಾಗ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಹೊರಗಡೆ ಹೋಗುವಾಗ ಇದನ್ನು ಹೀಗೆ ತೊಗೊಂಡೋದ್ರೆ ಈ ಥರ ಈ ಥರ ಒಂದು ಕ್ಯಾರಿ ಬ್ಯಾಗ್ ಥರ ಇದೆಯಲ್ಲ, ಚಿಕ್ಕ ಕ್ಯಾರಿ ಬ್ಯಾಗ್ ಥರ, ಸೊ ಇದರಲ್ಲಿ ಇಟ್ಟು ನೀವು ತೊಗೊಂಡೋದ್ರೆ ಯಾರಿಗೂ ಕೂಡ ಇದು ಮೆನ್ಸ್ಟ್ರುಯಲ್ ಕಪ್ಪು ಅಂತಲೂ ಗೊತ್ತಾಗಲ್ಲ. ಇನ್ ಕೇಸ್ ನೀವು ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ನಿಮ್ಮದು ಪೀರಿಯಡ್ಸ್ ಟೈಮ್ ಬಂತು ಅಂತ ಹೇಳಿದ್ರೆ ಇದನ್ನು ಹೀಗೆ ಈ ಥರ ಬ್ಯಾಗಲ್ಲಿ ನೀಟಾಗಿ ಇಟ್ಕೊಂಡು ತೊಗೊಂಡೋದ್ರೂ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಪೀರಿಯಡ್ಸ್ ಆಗಿರೋದು ಕೂಡ ನೀಟಾಗಿ ಸೀಕ್ರೆಟ್ ಮೇಂಟೈನ್ ಮಾಡ್ಬೋದು. ಸಮಟೈಮ್ ಅದನ್ನು ಕೂಡ ಅಷ್ಟೇ, ಪೀರಿಯಡ್ಸ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೂ ಸಮಟೈಮ್ ಉಜ್ಜಗರ ಆಗುತ್ತೆ, ಆ ಥರ ಪ್ರಾಬ್ಲಮ್ನಿಂದ ಇದು ಬಚಾವ್ ಮಾಡುತ್ತೆ. ಸೊ ಇದು ನನ್ನ ಒಂದು ಸಲಹೆ. ಮತ್ತು ಈ ಮೆನ್ಸ್ಟ್ರುಯಲ್ ಕಪ್ನ ನೀವು ಯೂಸ್ ಮಾಡೋಕ್ಕೆ ಮೊದಲೇ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇದ್ದೇ ಇರುತ್ತೆ, ಏನಂತ ಹೇಳಿದ್ರೆ ಅದು ನಾವು ಇನ್ಸಲ್ಟ್ ಮಾಡಿದಾಗ ಅದಾಗಿದ್ದದೇ ಬಿಚ್ಚೋಗುತ್ತಾ ಬಿದ್ದೋಗುತ್ತಾ ರಿಮೂವ್ ಆಗೋಗುತ್ತಾ ಅನ್ನೋದು ಅದೊಂದು ಭಯ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅದೊಂದು ಸಿಸ್ಟಮ್ ಇದೆ. ಏನಂತ ಹೇಳಿದ್ರೆ ನೀವು ಒಂದ್ಸರಿ ಇನ್ಸಲ್ಟ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಅದು ಲಾಕ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗಲ್ಲ, ಲೀಕೇಜ್ ಕೂಡ ಬರೋದಿಲ್ಲ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಈ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋ ಟೈಮಲ್ಲಿ ನೀವು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಬಟ್ ನೀವು ಸ್ಯಾನಿಟರಿ ಪ್ಯಾಡ್ಸ್ ಆಗಲಿ ಇಲ್ಲಾರೆ ಕ್ಲಾತ್ಸ್ ಆಗಲಿ ಯೂಸ್ ಮಾಡಿದಾಗ ಆ ಟೈಮಲ್ಲಿ ನೀವು ಸ್ವಿಮ್ಮಿಂಗ್ ಪೂಲ್ಗಾಗಲಿ ಯಾವುದೇ ನೀರಿನಲ್ಲಿ ಆಟ ಆಡೋವಂಥ ಪ್ಲೇಸ್ಗಾಗಲಿ ಹೋಗ್ಲಿಕ್ಕಾಗಲ್ಲ. ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನೀವು ಮೆನ್ಸ್ಟ್ರಲ್ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ಕಡೆ ಓಡಾಡ್ಬೋದು. ಅಂದರೆ ನೀರಿರೋ ಪ್ಲೇಸ್ಗೆ ನೀವು ಇನ್ ಕೇಸ್ ಟೂರ್ ಹೋಗಿರ್ತೀರ, ಎಲ್ಲರೂ ಹೋಗಿರ್ತೀರ, ಆ ಟೈಮಲ್ಲಿ ಆದಾಗ ನೀವು ನೀರಲ್ಲಿ ಇಳಿದೇನೆ ಎಂಜಾಯ್ ಮಾಡಿದ್ದೇನೆ ಹಾಗೆ ಕೂತಿರೋದಕ್ಕೆ ಆಗಲ್ಲ. ಹಾಗಾಗಿ ಇದನ್ನು ತಗೊಂಡು ಹೋಗಿದರೆ ನೀವು ಯೂಸ್ ಮಾಡೋರಾಗಿದ್ದರೆ ಆ ಟೈಮ್ನು ಕೂಡ ನೀವು ಫುಲ್ ಎಂಜಾಯ್ ಮಾಡ್ಬೋದು. ಎಲ್ಲರೂ ಹೇಗೆ ನೀರಿನಲ್ಲಿ ಆಟಾಡ್ತಾರೆ ಸೇಮ್ ಅದೇ ಥರ ನೀವು ಕಂಫರ್ಟಬಲಾಗಿ ಇರ್ಬೋದು. ಮೆನ್ಸ್ಟ್ರುಯಲ್ ಕಪ್ ಯೂಸ್ ಮಾಡೋ ಟೈಮಲ್ಲಿ ಇನ್ನೂ ಒಂದು ಕನ್ಫ್ಯೂಷನ್ ಬರುತ್ತೆ. ಏನಂತ ಹೇಳಿದ್ರೆ ಆ ಮೆನ್ಸ್ಟ್ರುಯಲ್ ಕಪ್ ಯೂಸ್ ಮಾಡಿದಾಗ ನಾವು ಯೂರಿನ್ ಪಾಸ್ ಮಾಡ್ಬೋದಂತ ಆರಾಮಾಗಿ ಮಾಡ್ಬೋದು. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇರಲ್ಲ. ನಿಮಗೆ ಯಾವಾಗ ಬೇಕಂದ್ರೆ ಅವಾಗ ಯೂರಿನ್ ಪಾಸ್ ಮಾಡ್ಬೋದು. ಮತ್ತು ಮೆನ್ಸ್ಟ್ರುಯಲ್ ಕಪ್ಪು ಅದಾಗಿದ್ದದೆ ಹೊರಗಡೆ ಬರುತ್ತಾ ಅಂತ ನೀವು ಅಂದ್ಕೊಳ್ತೀರಾ, ಯಾವುದೇ ಕಾರಣಕ್ಕೂ ಬರಲ್ಲ. ಅದೇನಾಗಿರುತ್ತೆ ಅಂದರೆ ಅದು ಲಾಕ್ ಆಗಿರುತ್ತೆ, ಹಾಗಾಗಿ ಹೊರಗಡೆ ಬರೋದಿಲ್ಲ. ಅದನ್ನು ತೆಗಿವಾಗಲೂ ಅಷ್ಟೇ, ನೀವು ರಿಮೂವ್ ಮಾಡುವಾಗ ಕೆಳಗಡೆ ಅದರ ಎಡ್ಜ್ ಇರುತ್ತಲ್ಲ, ಮೆನ್ಸ್ಟ್ರಲ್ ಕಪ್ ಎಡ್ಜ್ ಹೊರಗಡೆ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದಾಗ ಅದು ಏರ್ ಔಟ್ ಆಗುತ್ತೆ. ಆ ಟೈಮಲ್ಲಿ ಮಾತ್ರ ಅದು ಬರೋದಕ್ಕೆ ಚಾನ್ಸಸ್ ಇರೋದು. ಆ ಪ್ರೋಸೆಸ್ ಮಾಡಲಿಲ್ಲ ಅಂದರೆ ಅದು ಹೊರಗಡೆ ಬರೋದಿಲ್ಲ. ಸೊ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮೆನ್ಸ್ಟ್ರಲ್ ಕಪ್ಪು ಒಂದ್ಸರಿ ನಾವು ಇನ್ಸಲ್ಟ್ ಮಾಡಿದ ಮೇಲೆ ಅದಾಗಿದ್ದದೇ ಹೊರಗಡೆ ಬರೋದಿಲ್ಲ. ನಾವು ಓಪನ್ ನಾವು ತೆಗಿಬೇಕು ಅಂತ ಹೇಳಿ ತೆಗೆದಾಗ ಮಾತ್ರ ಅದು ಹೊರಗೆ ಬರೋದು. ಹೊರಗಡೆ ತೆಗೆಯೋದು ಅಷ್ಟೇ, ಅದೊಂದು ಸಣ್ಣ ಕೆಲಸ, ಅಷ್ಟು ಮಾಡಿದ್ರೆ ಆಯಿತು. ನನ್ನ ಇವತ್ತಿನ ವ್ಲಾಗು ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಏನಕ್ಕೆ ಇಷ್ಟ ಆಗಲಿಲ್ಲ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ, ಇಷ್ಟ ಆದರೂ ನನಗೆ ಕಮೆಂಟ್ ಮಾಡಿ. ಮತ್ತು ಚಾನೆಲ್ನ ಹೊಸದಾಗಿ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ಬ್ಲಾಗ್ಸ್ಗಳು ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್.